ನೀನ್ ಹಾಕ್ಬೇಡಿ ಅಂತ ಹೇಳಕ್ ಹೋಗಲ್ಲ, ಹೇಳ್ಬೇಕ. ನಾನ್ ಹೇಳಲ್ಲ, ಯಾರು ಅಪರಾಧ ಮಾಡ್ತಾರೆ, ರೌಡಿಸಂ ಮಾಡ್ತಾರೆ, ಬೇರೆಯವರ ಅವರಿಗೆ ತೊಂದರೆ ಮಾಡ್ತಾರೆ, ಕಾನೂನನ್ನ ಮುರಿತಾರೆ, ಅವರಿಗೆ ನಾವು ಕಾಲ್ ಮುರಿತೀವಿ. ಯಾರು ಕಾನೂನು ಮುರಿತಾರೆ ಅವರಿಗೆ ಪೊಲೀಸ್ನವರು ಕಾಲ್ ಮುರಿತಾರೆ. ಹೇಳ್ಬಾರ್ದ ಮೊದಲೇ ಒಂದು ಎರಡು ನಿಮಿಷ ನನ್ನ ಆತ್ಮೀಯ ಸ್ನೇಹಿತನಾಗಿರ್ತಕ್ಕಂತ ಏಳುಮಲೆ ಹೀರೋ ನನಗೆ ಎಷ್ಟು ದುಃಖ ಆಗಿದೆ ಅಂದ್ರೆ ಅದನ್ನ ಹೇಳೋದಕ್ಕೂ ಆಗೋದಿಲ್ಲ. ಯಾಕೆಂದ್ರೆ ನನಗೆ ಆತನಿಗೆ ಬಹಳ ಹೆಚ್ಚಿನ ಸಂಪರ್ಕ ಇರಲಿಲ್ಲ. ಆದರೆ ಪ್ರತಿ ಬಾರಿ ನನ್ನ ಹುಟ್ಟು ಹಬ್ಬಕ್ಕೆ ಕೆಪಿಸಿಸಿ ಕಚೇರಿ ಮುಂದೆ ಯಾರಾದರೂ ದೊಡ್ಡದಾಗಿ ಪೋಸ್ಟರ್ ಹಾಕ್ತಾ ಇದ್ರು ಅಂದ್ರೆ ಏಳುಮಲೆ. ಅದು ಎಷ್ಟು ಪ್ರೀತಿ ನನ್ನ ಮೇಲೆ ಇತ್ತು ಅವನಿಗೆ ಗೊತ್ತಿಲ್ಲ. ಬಹಳ ಇವತ್ತು ನಷ್ಟ ಆಗಿದೆ ನಮಗೆ ಸಾರ್ವಜನಿಕ ಬದುಕಿನಲ್ಲಿ ಆ ಒಬ್ಬ ಸ್ನೇಹಿತನನ್ನ ಕಳ್ಕೊಂಡು ಅಂತೇಳಿ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಒಂದು ಎರಡು ನಿಮಿಷ ನೀವೆಲ್ಲ ಎದ್ದು ನಿಂತ್ಕೊಂಡ್ರೆ ಬಹಳ ಒಳ್ಳೇದು. ಅದೇ ರೀತಿ ನಮ್ಮ ಹೆಸರಾಂತ ನಟ ನಮ್ಮ ಸ್ನೇಹಿತ ಕೇಂದ್ರದಲ್ಲಿ ಸಚಿವನಾಗಿ ರಾಜ್ಯದಲ್ಲಿ ಸಚಿವನಾಗಿ ಸುಮಾರು 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟನೆ ಮಾಡಿದಂತ ಸ್ನೇಹಿತರು ಅಂಬರೀಶ್ ಅವರು ಇವತ್ತು ನಮ್ಮನ್ನಗಲಿದ್ದಾರೆ. ಅವರಿಬ್ಬರಿಗೂ ಮತ್ತು ಅನಂತಕುಮಾರ್ ಅವರು ಅಯ್ಯೋ ಬಹಳ ಮುಖ್ಯವಾಗಿ ನಮ್ಮ ಜಾಫರ್ ಶರೀಫ್ ಸಾಹೇಬರು ಅವರೆಲ್ಲರಿಗೂ ಕೂಡ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಎರಡು ನಿಮಿಷ ಮೌನ ಆಚರಣೆ ಮಾಡೋಣ.